ಕೋವಿಡ್ ಆಸ್ಪತ್ರೆಯ ಕರಾಳ ಮುಖವಾಡ ಬಯಲಾಗಿದೆ. ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಆಸ್ಪತ್ರೆಯವರು ಕೇರ್ ಮಾಡ್ತಾ ಇಲ್ಲ. ಕೋವಿಡ್ ಆಸ್ಪತ್ರೆಯ ಕರಾಳ ಮುಖವಾಡ ಇದು ಪವರ್ ಟಿವಿ ಬಯಲು ಮಾಡ್ತಾ ಇದೆ. ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಆ ಒಂದು ಪಾಸಿಟಿವ್ ಬಂದಂತ ವ್ಯಕ್ತಿಯನ್ನ ಮನೆ ಕಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನ ಮಡಿವಾಳ ನಿವಾಸಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇವತ್ತು ಕೋವಿಡ್ ಆಸ್ಪತ್ರೆಯ ಕರಾಳ ಮುಖವಾಡ ಬಯಲಾಗಿದೆ. ಈ ಮೂಲಕವಾಗಿ ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಸಿಬ್ಬಂದಿ ಆತನನ್ನ ಮನೆಗೆ ಕಳುಹಿಸಿ ಕೊಟ್ಟಿದ್ದಾರೆ. ಇದು ದೊಡ್ಡ ಪ್ರಶ್ನೆಯಾಗುತ್ತೆ, ಹೇಗೆ ಆತನನ್ನ ಮನೆ ಕಳಿಸ್ಕೊಟ್ರು ಅಂತ. ಆತ ಹೋಗುವ ದಾರಿಯಲ್ಲಿ ಎಲ್ಲೆಲ್ಲ ಹೋಗ್ತಾನೆ, ಯಾರನ್ನ ಮುಟ್ಟುತ್ತಾನೆ ಗೊತ್ತಿಲ್ಲ. ಕೆಮ್ಮು ಸುಸ್ತಿನ ಕಾರಣಕ್ಕೆ ಜೂನ್ 28ನೇ ತಾರೀಕಿಗೆ ಆಸ್ಪತ್ರೆಗೆ ಹೋಗ್ತಾರೆ ಅವರು ಪರೀಕ್ಷೆಗೆ ಅಂತ. ಮೊದಲು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಾರೆ, ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಾರೆ ಟೆಸ್ಟ್ಗೆ ಅಂತ. ಸುಸ್ತಿದೆ, ಕೆಮ್ಮಿದೆ, ಟೆಸ್ಟ್ ಮಾಡಿ ಅಂತ. ಬೆಂಗಳೂರಿನ ಮಡಿವಾಳ ನಿವಾಸಿಗೆ ಸೋಂಕು ದೃಢಪಟ್ಟಿದೆ. ಇವತ್ತು ಕೆಮ್ಮು ಸುಸ್ತಿನ ಕಾರಣಕ್ಕೆ ಜೂನ್ 28ನೇ ತಾರೀಕು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಟೆಸ್ಟ್ ಮಾಡೋದಿಲ್ಲ, ಅವರನ್ನ ಟೆಸ್ಟ್ ಮಾಡಿಸೋದಿಲ್ಲ. ಸಿಬ್ಬಂದಿಯ ನಿರ್ಲಕ್ಷ್ಯ ಇದು. ಇವತ್ತು ಸರ್ಕಾರ ಹೇಳುತ್ತೆ, ಗೌರ್ಮೆಂಟ್ ಹೇಳುತ್ತೆ, ಯಾವುದೇ ಸೋಂಕಿತರು ಲಕ್ಷಣಗಳು ಕಂಡು ಬಂದರೂ ಕೂಡ ಅವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಆದರೆ ಕಾಳಜಿ ಬಿಡಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡ್ತಾರೆ ಇವರು. ಕೋವಿಡ್ ಆಸ್ಪತ್ರೆಯ ಕರಾಳ ಮುಖವಾಡ ಬಯಲಾಗಿದೆ. ಎಸ್, ಮಡಿವಾಳ ವ್ಯಕ್ತಿ ಅವರಿಗೆ ಸುಸ್ತಿತ್ತು, ಕೆಮ್ಮಿತ್ತು ಅಂತ ಹೇಳಿ ಆಸ್ಪತ್ರೆ ತೋರಿಸ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಮೊನ್ನೆ ಜೂನ್ 28ನೇ ತಾರೀಕು ಅವರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ತಾರೆ, ಟೆಸ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಆದರೆ ಆಸ್ಪತ್ರೆ ಸಿಬ್ಬಂದಿ ಅವರನ್ನು ಟೆಸ್ಟ್ ಮಾಡಿಸೋದಿಲ್ಲ, ಟೆಸ್ಟ್ ಮಾಡೋದಿಲ್ಲ. ಮೊದಲಿಗೆ ಅವರಿಗೆ ನಿಮ್ಗೆ ಯಾವುದೋ ಜ್ವರ ಇರಬಹುದು ಅಂತ ಹೇಳ್ತಾರೆ. ಜ್ವರ ಇತ್ತವರಿಗೆ, ಜೊತೆಗೆ ಜ್ವರ ಕೂಡ ಇತ್ತು, ಸುಸ್ತು ಕೆಮ್ಮು ಜ್ವರ, ಆದರೂ ಕೂಡ ಅವ್ರನ್ನ ಟೆಸ್ಟ್ ಮಾಡೋದಿಲ್ಲ. ನಿಮಗೆ ನ್ಯುಮೋನಿಯಾ ಇರಬಹುದು ಅಂತ ಹೇಳ್ತಾರೆ ಅಲ್ಲಿಯ ಸಿಬ್ಬಂದಿ. ನಿಮಗೆ ನ್ಯುಮೋನಿಯಾ ಇರಬಹುದು ಅಂತ ಹೇಳಿ ಅದಾದ ನಂತರ ಅವರು ಹೇಳ್ತಾರೆ ನಮ್ಮ ಜೊತೆಗೆ. ಏನು ಆ ಸೋಂಕಿತ ವ್ಯಕ್ತಿಯ ಬಿಲ್ಡಿಂಗ್ನ ಓನರ್ ಏನಿದ್ದಾರೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹರೀಶ್ ಮಾತಾಡ್ತಾ ಇದ್ದೀನಿ. ಸರ್ ನನ್ನ ಗೋಪಾಲ್ ಅಂತ. ಸರ್ 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 ಈಗ ನಿಮ್ಮ ಮನೇಲಿ ಬಾಡಿಗೆ ಇದ್ದಾರೆ ಸರ್ ಅವರು? ಹೌದು ಸರ್. ಹಾ, ಈಗ ಅವ್ರಿಗೆ ಪಾಸಿಟಿವ್ ಬಂದಿದೆ? ಹೌದು ಸರ್, ಅವ್ರಿಗೆ 3-4 ಡೇ, ಒಂದು 5 ಡೇಸ್ ಮೇಲೆ ಆಯ್ತು ಸರ್. ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿ ಹೋಗಿದ್ದಾರೆ ಚೆಕಪ್ ಮಾಡ್ಸಕ್ಕೆ. ಚೆಕಪ್ ಮಾಡಿದ್ವಿ, ಆದ್ಮೇಲೆ ಟೆಸ್ಟ್ ರಿಪೋರ್ಟ್ ಕೊಡ್ಲಿಕ್ಕೆ ಇವತ್ತು ನಾಳೆ ಅಂತ ಒಂದು 4-5 ದಿವಸದಿಂದ ಸತಾಯಿಸಿದ್ದಾರೆ. ಆಮೇಲೆ ಇಲ್ ಬೇಡಿ ನೀವು ರಾಜೀವ್ ಗಾಂಧಿಗೆ ಹೋಗಿ ಅಂತ ಹೇಳಿದ್ದಾರೆ. ರಾಜೀವ್ ಗಾಂಧಿ ಹೋದ್ರೆ ಹತ್ತಿರ ಅವ್ರು ಅಲ್ಲಿಂದ ಅಲ್ಲಿ ಕಳ್ಸಿದ್ದಾರೆ. ಇದೇ ತರನೇ ಒಂದು 4-5 ದಿವಸದಿಂದ ಆಟ ಆಡಿಸಿ ಆಮೇಲೆ ಟೆಸ್ಟ್ ಮಾಡಿದ್ದಾರೆ. ಮಾಡ್ಬಿಟ್ಟು ಇವತ್ತು ಪಾಸಿಟಿವ್ ಬಂದಿದೆ ಅಂತ ಬೆಳಿಗ್ಗೆ ಹೇಳಿದ್ದಾರೆ. ಹೇಳ್ಬಿಟ್ಟು ಅಲ್ಲಿಂದ ನಾವು ಕೇಳ್ಕೊಂಡಿದ್ದಾರೆ ಅವರು, ಸರ್ ನಾನು ಇಲ್ಲೇ ಅಡ್ಮಿಟ್ ಆಗ್ತೀನಿ, ದಯವಿಟ್ಟು ನನ್ಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ. ಅವರು ಇಲ್ಲ ಇಲ್ಲ ನೀವು ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಕಳ್ಸ್ಬಿಟ್ಟಿದ್ದಾರೆ. ಸರ್ ಅವ್ರಿಗೆ ಏನು ಕೆಮ್ಮಿತ್ತ? ಏನೇನು ಹೆಂಗಿದೆ? ಕೆಮ್ಮು ಇತ್ತು, ಜ್ವರನು ಇತ್ತು ಸರ್. ಕೆಮ್ಮು ಜ್ವರ ಎರಡು ಇತ್ತು. ನ್ಯುಮೋನಿಯಾ ಇದು, ನ್ಯುಮೋನಿಯಾ ಇದು, ಏನು ಇದಿಲ್ಲ ಹಂಗೆ ಹಿಂಗೆ ಅಂತ ಫಸ್ಟ್ ಹೇಳ್ಕೊಂತಾ ಬಂದಿದ್ದಾರೆ. ಆಮೇಲೆ ನೋಡಿ ಈ ತರ ಪಾಸಿಟಿವ್ ಬಂದಾಗಿದೆ, ಬೆಳಿಗ್ಗೆ ಬಂದಿದೆ ಅವ್ರಿಗೆ. ಪಾಪಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಸರ್ ಅವ್ರಿಗೊಂದು 40 ಇರ್ಬೋದು ಸರ್, 40-42 ಇದೆ. ನಿಮ್ ಬಿಲ್ಡಿಂಗ್ ಅಲ್ಲೇ ಇರೋದು? ಎಷ್ಟು ಮನೆ ಇದೆ ಸರ್ ನಿಮ್ ಬಿಲ್ಡಿಂಗ್? ನಮ್ ಬಿಲ್ಡಿಂಗ್ ಅಲ್ಲಿ 6 ಮನೆ ಇದೆ ಸರ್ ಟೋಟಲ್. 6 ಮನೆನಲ್ಲಿ ಅವ್ರ ಒಂದು ಪೋರ್ಷನ್ ಅಲ್ಲಿ ಅವ್ರವ್ರೆ. ಎಷ್ಟನೇ ಫ್ಲೋರ್ ಅಲ್ಲಿ ಇದಾರೆ ಇವರು? ಇದು 3rd ಫ್ಲೋರ್ ಅಲ್ಲಿ ಇದಾರೆ ಸರ್. ನಾವು 3rd ಫ್ಲೋರ್ ಅಲ್ಲೇ ಇದೀವಿ, ಓನರ್ನು ಅವರು ಅಲ್ಲೇ ಇದಾರೆ. ಬೆಳಗ್ಗೆಯಿಂದ ನಾವು ಎಲ್ಲರಿಗೂ ಇದ್ ಮಾಡ್ತಿದೀವಿ, BBMP ಗೆಲ್ಲ ರಿಪೋರ್ಟ್ ಮಾಡಿ ಎಲ್ಲ ಇದ್ ಮಾಡ್ತಿದೀವಿ. ಯಾರು ಇಲ್ಲಿವರೆಗೂ ಬಂದಿಲ್ಲ ಸರ್. ಒಂದೇ ಒಂದು
ಜಸ್ಟ್ ಒಂದು ಸ್ಯಾನಿಟೈಸ್ ಒಂದು ಇದನ್ನ ತಗೊಂಡ್ಬಂದು ಟ್ರ್ಯಾಕ್ಟರ್ ನಲ್ಲಿ ಹೊಡೆದ್ಬಿಟ್ಟು ಸೀದಾ ಹೋದ್ರು ಸರ್. ಐದ್ ಔಷಧಿ ಹೊಡೆದಿದ್ದಾರೆ ಮನೆ ಹತ್ರ, ಔಷಧಿ ಹೊಡೆದ್ರು ಐದ್ ನಿಮಿಷದಲ್ಲಿ ಹೊಡೆದು ಒಂದ್ ಎರಡ್ ನಿಮಿಷ ಹೊಡೆದ್ ಹಿಂಗ್ ತೋರ್ಸ್ಬಿಟ್ಟು ಹೋದ್ರು, ಇನ್ನೂ ಯಾರು ಬಂದಿಲ್ಲ ಸರ್. ಈಗ ರೋಡ್ ಏನಾದ್ರೂ ಕ್ಲೋಸ್ ಮಾಡಿದಾರ ಅಲ್ಲಿ? ನಾವೇ ಮಾಡಿದೀವಿ ಸರ್, ವಾಲಂಟಿಯರ್ ಆಗಿ ನಾವೇ ಮಾಡಿದೀವಿ ಸರ್ ಕ್ಲೋಸ್. ಓ, ನೀವೇ ಮಾಡಿದ್ರ? ನಾವೇ ಮಾಡ್ಬಿಟ್ವಿ ಸರ್, ಯಾರಿಗೂ ಪಬ್ಲಿಕ್ ಎಲ್ಲ ಎಲ್ಲ ಅಕ್ಕಪಕ್ಕ ಅಂಗಡಿ ಅವ್ರ ಎಲ್ಲಾರ್ಗು ಇದ್ ಮಾಡಿಸಿ, ಮನೆಯವ್ರಿಗೆ ಎಲ್ಲಾರ್ಗು ಬೇಡಿ, ಯಾರು ಹೊರಗಡೆ ಬರಬೇಡಿ ನೀವು ಅಂತೇಳಿ ನಾವೇ ಎಲ್ಲ ಕ್ಲೋಸ್ ಮಾಡ್ತಿದ್ವಿ ಸರ್. ಈಗ ಈಗ ಆಯ್ತು, ಆ ವಾರ್ಡ್ ಅಲ್ಲಿ ಈಗ ಒಂದು ಪಾಸಿಟಿವ್ ಬಂತು ಅಂದ ತಕ್ಷಣ ಅಲ್ಲಿ ಕಾರ್ಪೊರೇಟರ್ ಜವಾಬ್ದಾರಿ ಆಗಿರತ್ತೆ. ಅವ್ರೇನಾದ್ರು ಬಂದ್ರ ವಿಚಾರಿಸಿದ್ರ, ಫೋನ್ ಗಿನ್ ಮಾಡಿದ್ರ? ಇಲ್ಲ, ನಾನೇ ಮಾಡಿದ್ದೆ ಸರ್ ಅವ್ರಿಗೆ, ಬರ್ತಾಣ ಸಾಯಂಕಾಲದೊಳಗೆ ಬರುತ್ತೆ ಅಂತ ಹೇಳಿದ್ರು ಸರ್. ಇನ್ನು ಯಾರು ಒಬ್ರು ಬಂದಿಲ್ಲ. ಹಾ, ಬೆಳಿಗ್ಗೆ ಆಗಿರೋದು ಇದೀಗ, ಬೆಳಿಗ್ಗೆ ಪಾಸಿಟಿವ್ ಅಂತ ಬಂದಿದೆ. ಹೌದು ಸರ್, ಬೆಳಗ್ಗೆ ಬಂದಿರೋದು ಇದು. ಓಹೋ, ಓಕೆ ಓಕೆ ಓಕೆ. ಇನ್ನು ಮೂರು ನಾಲ್ಕು ಗಂಟೆ ಆಯ್ತ ಬಂತು, ಇನ್ನು ಒಬ್ರು ಬಂದಿಲ್ಲ ಸರ್. ನಮ್ಗೆ ಅದೇ ಟೆನ್ಷನ್ ಆಗ್ತಾ ಇದೆ. ಅವ್ರ ಮನೇಲಿ ಎಷ್ಟು ಜನ ಇದಾರೆ? ಅವ್ರಿಬ್ರು ಇದಾರೆ ಸರ್, ಒಂದ್ ಮಗು ಇದೆ, ಮಗು ಹೊರಗಡೆ ಅವ್ರ ತಾಯಿ ಮನೇಲೆ ಒಂದ್ ವಾರದ ಹಿಂದೆ ಬಿಟ್ಬಿಟ್ಟಿದ್ರು. ಅವ್ರ ಗಂಡ ಹೆಂಡತಿ ಇಬ್ರು ಇದಾರೆ ಸರ್. ಅವರು ಗಂಡ ಹೆಂಡತಿ ಇಬ್ರು ಇದಾರೆ. ಇವತ್ತು ಗಂಡ ಹೆಂಡತಿ ಇಬ್ರು ಹೋಗಿದ್ರ ಅಂತ ಅಲ್ವಾ? ಹೌದು ಸರ್, ಹೋಗಿದ್ರು, ಇಬ್ರು ಹೋಗಿದ್ರು. ಎಲ್ಲಿಯವ್ರು ಸರ್ ಇವರು? ಯಾವ ಊರು ಇವರು? ಇಲ್ಲೇ ಲೋಕಲ್ಲೇ, ಲೋಕಲ್ಲೇ ಸರ್, ಇಲ್ಲೇ ಲೋಕಲ್ ಲೋಕಲ್ ಸರ್ ಅವರು. ಏನ್ ಕೆಲಸ ಮಾಡ್ತಾರಲ್ಲ? ಹೊರಗಡೆಯವರಲ್ಲ, ಲೋಕಲ್ಲೇ. ಅಲ್ಲ, ಏನ್ ಕೆಲಸ ಮಾಡ್ತಾರೆ ಸರ್ ಅವರು? ಇವರು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಡ್ತಾರೆ. ಒಂದು ಆಕ್ಚುಲ್ ಆಗಿ ಸಲೂನ್ ಇದೆ ಅವ್ರದ್ದು. ಆ ಸಲೂನ್ ಇದ್ರು ಅವ್ರೇನು ಅವ್ರೇನು ಅಲ್ಲಿ ವರ್ಕ್ ಮಾಡಲ್ಲ, ಯಾರು ವರ್ಕರ್ಸ್ ಇದಾರೆ, ವರ್ಕರ್ಸ್ ನೋಡ್ಕೊಳ್ತಾರ ಅವರು. ಓಹೋ, ಹೌದಾ? ಇವರಿಗೆ ಮೂರ್ನಾಲ್ಕು ದಿವಸದಿಂದ ಓಡಾಡಿದಾರ? ಹೋಗಿದ್ದಾರೆ ಸರ್, ಹೋಗೋದು ಡೈಲಿ ಹಾಸ್ಪಿಟಲ್ ಹೋಗೋದು ಬರೋದು ಮಾಡ್ತಾನೆ ಇದಾರೆ ಸರ್. ಓಕೆ ಓಕೆ ಓಕೆ, ರಿಪೋರ್ಟ್ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಡೈಲಿ ಹಿಂಗೆ ಆಟ ಆಡಿಸ್ಕೊಂಡು ಇವತ್ತು ಹೇಳಿದ್ದಾರೆ. ಆಯ್ತು, ನಾವು ಕೂಡ BBMP ಅವ್ರನ್ನ ಸಂಪರ್ಕ ಮಾಡ್ತೀವಿ ಸರ್, ನಂದಗೋಪಾಲ್ ಸರ್. ಓಕೆ, ನೋಡೋಣ ಏನು ಹೇಳ್ತಾರೆ, ನೋಡೋಣ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿ. ಥ್ಯಾಂಕ್ ಯು.